ಸಾಮಾನ್ಯ ಹುಡುಗನ ಜೊತೆಗೆ ಕೋಟ್ಯಾದೇಶನ ಪುತ್ರಿಯ ಲವ್. ಇದು ಬೆಂಗಳೂರು ಟು ಬೆಳಗಾವಿ ಇನ್ಸ್ಟಾ ಲವ್ ಸ್ಟೋರಿ. ಹಾಯ್ ಫ್ರೆಂಡ್ಸ್, ನಾವು ಮೊನ್ನೆ ತಾನೇ ಒಂದು ನ್ಯೂಸ್ ಅನ್ನ ನೋಡಿದ್ವಿ. ಕೋಟಿ ಕೋಟಿ ರೂಪಾಯಿಗಳ ಆಸ್ತಿಯ ಒಡತಿಯಾದಂತಹ ಶ್ರೀಮಂತ ಹುಡುಗಿ ಸಾಮಾನ್ಯ ಹುಡುಗನೊಬ್ಬನ ಜೊತೆ ಲವ್ ಮಾಡಿ ಮದುವೆಯಾಗಿದ್ದಾಳೆ ಅಂತ, ಅಂಡ್ ಅವರ ಪ್ರೀತಿಗೆ ಸೋದರ ಮಾವನ ಮಗನೇ ವಿಲನ್ ಅಂತ. ಸೊ ಹಾಗೇನೆ ಇನ್ಸ್ಟಾದಲ್ಲಿ ಶುರುವಾದ ಪ್ರೀತಿ ಬೆಳಗಾವಿಯವರೆಗೂ ಬಂತು. ಬೆಂಗಳೂರು ಟು ಬೆಳಗಾವಿ ಇನ್ಸ್ಟಾ ಲವ್ ಅಂತೆಲ್ಲ ಹೆಡ್ಲೈನ್ಗಳು ಕಾಣಿಸಿದ್ವು. ಆದ್ರೆ ಈ 12 ಕೋಟಿ ಒಡತಿಯ ಕೇಸಲ್ಲಿ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತರಾವರಿಯಾಗಿ ಯಾಮರಿಸುವಂತ ಜನ ರಿಯಲ್ ಲೈಫಲ್ಲೂ ಕೂಡ ದಿಲ್ದಾರಾಗಿ ಯಾಮರಿಸುವಂತಹ ಕಲಿಗಾರರಾಗಿ ಹೋಗಿದ್ದಾರೆ. ಆದರೆ ಅದಕ್ಕೂ ಮೊದಲು ಇವರ ಲವ್ ಸ್ಟೋರಿ ಏನು ಅಂತ ಒಂದ್ಸಾರಿ ಕೇಳಿ. ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ 11:00. ಎಸ್ ಪಿ ಅವರು ಏನು ಹೇಳಿದ್ರು ಅಂದರೆ ಬೆಳಗಾವಿ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಬರ್ಬೋದು ಅಂತ ಹೇಳಿದ್ದಾರೆ. ಹಾಂ, ಇವತ್ತು ಹಾಂ, ಯಾಕಂದರೆ ನಮ್ಮದು ನಮ್ಮ ಮಾವನೇ ಭಯ ರೀ ನಮ್ಮದು, ಮತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ. ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ, ಅವ್ರು ಹಿಂಗೆ ಹೇಳಿದ್ರು. ಸೊ ನಾವು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲಪ್ಪ ಪಾಡೀಶ್ವಾಡ್ರಿ. ಹಾಂ ಹೌದು, ಕೊಟ್ಟಿದ್ದೆ. ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ. ಸೊ ಅವ್ರು ಸೀರಿಯಸ್ ತೊಗೊಂಡಿಲ್ಲ, ನಾವೇ ಬೆಂಗಳೂರಿಗೆ ಹೋಗಿ ತೊಗೊಂಬರೋಕೆ ಹೋದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯಿತು. ಸೊ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲೇ ಇರಬೇಕಾಯ್ತು, ನಾನು ವಾಪಸ್ ಬರೋಕ್ಕಾಗಲಿಲ್ಲ. ಸೊ ನನಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ. ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು. ಇಲ್ಲ ಇನ್ಸ್ಟಾಗ್ರಾಮ್, ಹಾಂ ಇನ್ಸ್ಟಾಗ್ರಾಮಲ್ಲಿ ಆಯ್ತು ಪರಿಚಯ, 1-2 ವರ್ಷ ಆಯ್ತು. ಹಾಂ, ಬೆಂಗಳೂರು ಶಿವಮೊಗ್ಗದಲ್ಲಿದ್ದೀರಿ. ಬೆಂಗಳೂರಲ್ಲಿ ಹೆಂಗ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಇವರು ನ್ಯೂ ಸಜೆಷನ್ ಅಂತ, ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು. ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ. ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಳೋಕೆ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು. ಸೊ ಬೆಳಗಾವಿಲಿ ಮದುವೆ ಇದೆ ಅಂತಂದ ಬಂದಾಗ ಏನು ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು, ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಕೈ ತಿನ್ಸೋದು, ಮಗಳು ಥರ ನೋಡಿಕೊಂಡ್ರು. ಸೊ ನನಗೆ ಇದೇ ಮನೆ ಬೇಕು ಅಂತ ನಾನೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇಷ್ಟೆಲ್ಲ ಕಥೆ ಹೇಳಿದ್ದಂಥ ಪ್ರಿಯಾಂಕಾ ಗೌಡಳ ಅಸಲಿ ಮುಖ ಈಗ ಬಯಲಾಗಿದೆ. ಅಂದರೆ ಬೆಳಗಾವಿಯ ರೋಹಿತ್ ಕುಲ್ಕರ್ನನ್ನ ಮದುವೆ ಆಗೋದಕ್ಕೂ ಮುಂಚೆ ಈ ಪ್ರಿಯಾಂಕಾ ಅದಾಗಲೇ 2 ಮದುವೆಗಳನ್ನು ಆಗಿದ್ದಾಳೆ. ಜೊತೆಗೆ 3ನೇ ಮದುವೆಯಾಗಿ ಪೊಲೀಸರಿಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾಳೆ. ನಮ್ಮ ಸೋದರ ಮಾವನ ಮಗ ಬೆದರಿಕೆ ಹಾಕ್ತಾ ಇದ್ದೀನಿ, ನಾನು ಬೆಂಗಳೂರಿನ ಕಸ್ತೂರ್ಬಾ ನಗರದಲ್ಲಿ ವಾಸವಾಗಿದ್ದೇನೆ, ನನಗೆ 4 ಅಂತಸ್ತಿನ 2 ಮನೆ, 4 ಕಾಂಪ್ಲೆಕ್ಸು, ಜಮೀನು ಎಲ್ಲ ಇದೆ. ನನಗೆ 2 ವರ್ಷ ಇದ್ದಂಥ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ ಸತ್ತೋಗ್ಬಿಟ್ರು. ಆ್ಯಂಡ್ ನನಗೆ 18 ವರ್ಷಗಳಾದ ನಂತರ ಆಸ್ತಿ ನನ್ನ ಹೆಸರಿಗೆ ಬಂದಿದೆ. ಆದರೆ ನಮ್ಮ ಪ್ರೀತಿಯ ವಿಷಯ ಗೊತ್ತಾಗಿ ನಮ್ಮ ಸೋದರ ಮಾವನ ಮಗ ತೊಂದರೆ ಕೊಡ್ತಾ ಇದ್ದೇನೆ ಅಂತ ಪೊಲೀಸರಿಗೆ ದೂರೊಂದನ್ನು ಕೊಟ್ಟಿದ್ಲು. ಆದರೆ ಈಗ ನೋಡಿದರೆ ಬೆಳಗಾವಿ SP ಭೀಮಾಶಂಕರ್ ಗೂಳೇದವರೇ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಕೆ ಈಗಾಗಲೇ 2 ಮದುವೆಗಳನ್ನಾಗಿದ್ದಾಳೆ ಮತ್ತು ಬೆಳಗಾವಿಯ ರೋಹಿತ್ ಅನ್ನುವ ಆತನನ್ನ 3ನೇ ಮದುವೆ ಆಗಿದ್ದಾಳೆ, ಅದು ಇದೆ ಅಂತ ವಿಷಯ ಹೊರಕ್ಕೆ ಬಂದಿದೆ. ಸೊ ಇಲ್ಲಿಗೆ ಪ್ರಿಯಾಂಕಾ ಗೌಡ ಹೆಸರಿನ ನಕಲಿ ಹುಡುಗಿಯ ಅಸಲಿಯತ್ತು ಜಗಜ್ಜಾಹೀರಾಗಿದೆ. ಈಕೆ ಬೆಳಗಾವಿಯ ರೋಹಿತ್ ಕುಲ್ಕರ್ ಅನ್ನುವಂತ ಹುಡುಗನಿಗೆ ಗಾಳವನ್ನು ಹಾಕಿ ಮದುವೆ ಆಗೋದಕ್ಕಿಂತಲೂ ಮುಂಚೆ ಚಿಕ್ಕಬಳ್ಳಾಪುರದ ಮುನಿರಾಜು ಎಂಬುವತನ ಜೊತೆ ಮೊದಲ ಮದುವೆಯನ್ನಾಗಿರ್ತಾಳೆ. ಆ್ಯಂಡ್ ಅವನಿಗೂ ಕೂಡ ನನಗೆ 12 ಕೋಟಿ ರೂಪಾಯಿ ಆಸ್ತಿ ಇದೆ, ಕಸ್ತೂರ್ಬಾ ನಗರದಲ್ಲಿ 2 ಬಂಗ್ಲೆ, 4 ಕಾಂಪ್ಲೆಕ್ಸು, ತುಮಕೂರಿನ ಕೊರಟಗೆರೆಯಲ್ಲಿ ತುಂಬ ಜಮೀನಿದೆ, ಅದು ಇದು ಅಂತ ಹೇಳ್ಕೊಂಡಿದ್ದಾಳೆ. ಆದರೆ ಆಮೇಲೆ ಆ ಮುನಿರಾಜು ಕೂಡ ಬೋರ್ ಆಗ್ಬಿಟ್ಟ ಅನ್ಸುತ್ತೆ. ಹೀಗಾಗಿ ಚಿಕ್ಕಬಳ್ಳಾಪುರದ ಹತ್ತಿರದಲ್ಲೇ ಇರುವಂತಹ ಶಿಡ್ಲಘಟ್ಟದ ಸುಧಾಕರ್ ಅನ್ನೋನ್ನ ತಗೊಳ್ಕೊಂಡಿದ್ದಾಳೆ. ಇನ್ನು ಹುಡುಗಿ ತೆಳ್ಳಗೆ ಬೆಳ್ಳೆಗೆ ವೈನಾಗಿದ್ದರಿಂದ ಸುಧಾಕರ್ ಕೂಡ ಆಕೆಯನ್ನು ಮದುವೆ ಆಗ್ತಾನೆ. ಆದರೆ ಕ್ಯಾಬ್ ಡ್ರೈವರ್ ಆಗಿದ್ದಂಥ ಸುಧಾಕರ್ ಜೊತೆಯಲ್ಲಿ ಏನ್ ಚೆನ್ನಾಗಿರೋದಕ್ಕಾಗುತ್ತೆ ಅಂತ ಅನ್ಕೊಳ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಬೆಳಗಾವಿಯ ರೋಹಿತ್ ಇನ್ಸ್ಟಾಗ್ರಾಮಲ್ಲಿ ಈಕೆಗೆ ಹಾಯ್ ಅಂತ ಮೆಸೇಜ್ ಅನ್ನು ಕಳಿಸಿದ್ದಾನೆ. ಇನ್ನು ಅದಾಗಲೇ ಸುಧಾಕರ್ನಿಂದ ಕಳ್ಸ್ಕೊಳ್ಬೇಕು ಅನ್ಕೊಳ್ತಾ ಇದ್ದಂತಹ ಪ್ರಿಯಾಂಕಾ ಬೆಳಗಾವಿಯ ರೋಹಿತ್ಗೆ ರಿಪ್ಲೈ ಮಾಡಿದ್ದಾಳೆ. ಆನಂತರ ಅವರಿಬ್ಬರು ಇನ್ಸ್ಟಾಗ್ರಾಮ್ ವಾಟ್ಸಾಪ್ಗಳಲ್ಲೇ ಮಾತಾಡಿಕೊಳ್ತಾ ಲವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವನ ಹತ್ರನೂ ಕೂಡ ಈಕೆ ನನಗೆ ಮದುವೆ ಆಗಿಲ್ಲ, ನನ್ನ ಹೆಸರಲ್ಲಿ 12 ಕೋಟಿ ರೂಪಾಯಿ ಜಾಸ್ತಿ ಇದೆ, ಆದರೆ ನಮ್ಮ ಮಾವ ನನಗೆ ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲಾದರೂ ದೂರ ಹೋಗಿ ಮದುವೆ ಆಗೋಣ ಅಂತ ಹೇಳಿರ್ತಾಳೆ. ಇನ್ನು ಆಕೆಯ ಮಾತುಗಳಿಗೆ ಕರಗಿ ಹೋಗಿ ಮರುಳಾಗಿ ಹೋದಂತಹ ರೋಹಿತ್ ಕುಲ್ಕರ್, ನಮ್ಮೂರು ಬೆಳಗಾವಿ, ಅದು ಬೆಂಗಳೂರಿಂದ ತುಂಬ ದೂರ, ಹಾಗಾಗಿ ನಾವಿಬ್ರು ಬೆಳಗಾವಿಯಲ್ಲೇ ಮದುವೆ ಆಗ್ಬಿಡೋಣ ಅಂತ ಹೇಳಿ ಈ ಪ್ರಿಯಾಂಕಾ ಜೊತೆಯಲ್ಲಿ ಮದುವೆಯನ್ನ ಆಗ್ತಾನೆ. ಜೊತೆಗೆ ಆಕೆಯ ಸೋದರ ಮಾವನ ಮಗನ ವಿರುದ್ಧ SP ಆಫೀಸಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ.
ಇನ್ನು ಎಲ್ಲಿಂದಲೋ ಓಡಿ ಬಂದು ಬೆಳಗಾವಿಯಲ್ಲಿ ಮದುವೆ ಆಗಿರುವಂತಹ ಯುವ ಪ್ರೇಮಿಗಳ ಪರವಾಗಿ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ನಿಲ್ತಾರೆ. ಈಗ ತಾನೇ ನಮ್ಮ ಕಚೇರಿಗೆ ಒಬ್ಬ ಯುವಕ ಮತ್ತೆ ಯುವತಿ ರೋಹಿತ್ ಕೋಲ್ಕರ್ ಮತ್ತೆ ಪ್ರಿಯಾಂಕಾ ಗೌಡ ಅಂತ ಇಬ್ಬರು ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ, ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರ್ನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ. ಸೊ ಫ್ರೆಂಡ್ಸ್, ಇದಾದ ನಂತರ ಎಸ್ ಪಿ ಅವರಿಗೆ ಸತ್ಯ ಗೊತ್ತಾಗ್ತಾ ಹೋಗಿದೆ. ಈ ಹುಡುಗಿ ತುಂಬಾ ಚಾಲಾಕಿ ಇದ್ದಾಳೆ, ಅಂಡ್ ಈಗಾಗಲೇ ಎರಡು ಮದುವೆಗಳನ್ನಾಗಿ ಅವರನ್ನ ವಂಚಿದ್ದಾಳೆ, ಈಗ ಮೂರನೇ ಮದುವೆಯನ್ನಾಗಿ ಆತನನ್ನು ಕೂಡ ಯಾಮರ್ಸ್ತಾ ಇದ್ದಾಳೆ ಅಂತ. ಹೀಗಾಗಿ ಅವರು ಪ್ರಿಯಾಂಕಳಿಂದ ಬರೆಸಿಕೊಂಡಿರುವಂತಹ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆದ್ರೆ ಫ್ರೆಂಡ್ಸ್, ನಮಗೆ ಇಲ್ಲಿ ವಿಸ್ಮಯ ಅನ್ಸೋದು ಈ ಪ್ರಿಯಾಂಕಾ ಅನ್ನುವಂತ ಹುಡುಗಿ ಈ ವಯಸ್ಸಿಗೆ ಇಷ್ಟೆಲ್ಲ ಅವಾಂತರಗಳನ್ನ ಮಾಡಿದಾಳೆ ಅಂತ, ಅಂಡ್ ಎಷ್ಟು ಧೈರ್ಯವಾಗಿ ಪೊಲೀಸರ ಮುಖಕ್ಕೆ ಹೊಡೆದಾಗೆ ಸುಳ್ಳಿನ ಕಥೆಗಳನ್ನ ಕಟ್ಟಿ ಹೇಳಿದಾಳೆ ಅಂತ. ಇನ್ನು ಹೇಳ್ಬೇಕಂದ್ರೆ ಆಕೆ ನಿಜವಾಗ್ಲೂ ಕೂಡ ಅನಾಥೆನಾ? ಅಂಡ್ 12 ಕೋಟಿ ಆಸ್ತಿ, ಬಂಗ್ಲೆಗಳು, ಕಾಂಪ್ಲೆಕ್ಸ್ಗಳು, ಜಮೀನು ಇರೋದೆಲ್ಲವೂ ಕೂಡ ಬರೀ ಬಂಡಲ್ಲ. ಇನ್ನು ಆಕೆ ಮೀಡಿಯಾಗಳ ಮುಂದೆ, ಪೊಲೀಸರ ಮುಂದೆ ಆಕೆ ಎಷ್ಟು ಕರೆಕ್ಟ್ ಆಗಿ ನೈಜವಾಗಿ ಸುಳ್ಳುಗಳನ್ನ ಹೇಳ್ತಾಳೆ ಅಂದ್ರೆ ಅದನ್ನ ಕೇಳಿದವರೆಲ್ಲರೂ ಕೂಡ ಹೌದು, ಆಕೆ ಹೇಳೋದೆಲ್ಲವೂ ಕೂಡ ಸತ್ಯನೇ ಅನ್ನುವಷ್ಟು. ಆದ್ರೆ ಅಯ್ಯೋ ಪಾಪ ಅನ್ಸುವಂತ ವಿಷಯ ಏನು ಅಂದ್ರೆ, ಸುಂದರವಾದ ಹುಡುಗಿ ಜೊತೆ 12 ಕೋಟಿ ಆಸ್ತಿ ಕೂಡ ಬರುತ್ತೆ ಅನ್ಕೊಂಡು ತುಂಬಾ ಸಂಭ್ರಮದಿಂದ ಮದುವೆ ಆದಂತ ರೋಹಿತ್ ಹೇಗೆ ಬಕರ ಆಗಿ ಹೋದ ಅನ್ನೋದನ್ನ ನೋಡಿದಾಗ, ಯಾಕಂದ್ರೆ ಅವನ್ ಬಿಟ್ಟು ಇವನ್ ಬಿಟ್ಟು ರೋಹಿತ್ ಅನ್ನ ಮದುವೆ ಆಗಿದ್ದಾಳೆ, ಹಾಗಾಗಿ ಮುಂದೆ ಇವನ್ ಬಿಟ್ಟು ಇನ್ಯಾರ ಜೊತೆ ಜೂಟ್ ಹಾಕ್ತಾಳೋ ಆ ಪ್ರಿಯಾಂಕಾಗೆ ಮಾತ್ರ ಗೊತ್ತು. ನಮ್ಮಅಮ್ಮವರ ತಮ್ಮನ ಮಗ ಏನಿದ್ದಾರೆ ಅವರು ಫಸ್ಟ್ ಇಂದ ಸ್ವಲ್ಪ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದ್ರು. ಯಾವಾಗ ಟಾರ್ಚರು ಆಸ್ತಿಗೋಸ್ಕರ ಟಾರ್ಚರು, ನಾನು ಒಬ್ಬಳೇ ಇರೋದು, ಅಪ್ಪ ಅಮ್ಮ ಕೂಡ ಇಲ್ಲ, ಯಾವಾಗ ನಾನು ಇನ್ನೊಬ್ರು ನೋಡಿ ಮದುವೆ ಆಗಿ ಎಲ್ಲ ಅವ್ರ ಆಸ್ತಿ ಎಲ್ಲ ಹೋಗೋತೋ ನನ್ನ ಕೈಯಿಂದ ಅಂತಂದ್ಬಿಟ್ಟು ನಂಗೆ ಭಾರಿ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ನಂಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ರು, ಆದರೂ ನಾನು ಎಲ್ಲ ಸೈಲೆಂಟಾಗಿದ್ದೆ. ಯಾಕಂದರೆ ಖರ್ಚಿಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೆಲ್ಲ ನಮ್ಮ ಮಾವ ಅವರೇ, ಅಷ್ಟೆಲ್ಲ ನೋಡಿಕೊಂಡ್ರು ಸಹ ನಾನು ಏನು ಮಾಡೋಕ್ಕಾಗಲಿಲ್ಲ. ಅವಾಗ ಅವಾಗ ಚೆನ್ನಾಗಿ ನೋಡ್ಕೋತಾ ಇದ್ರು, ಕೇಳಿದಾಗೆಲ್ಲ ದುಡ್ಡು ಹಾಕ್ತಾಯಿದ್ರು. ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ 11:00. ಎಸ್ ಪಿ ಅವ್ರು ಏನು ಹೇಳಿದ್ರು ಅಂದರೆ, ಬೆಳಗಾವಿ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರಾ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಬರ್ಬೋದು ಅಂತ ಹೇಳಿದ್ದಾರೆ. ಹಾಂ, ಇವತ್ತು ಹಾಂ, ಯಾಕಂದರೆ ನಮ್ಮದು ನಮ್ಮ ಮಾವನೇ ಭಯ ರೀ ನಮ್ಮದು, ಮತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ. ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ, ಅವ್ರು ಹಿಂಗೆ ಹೇಳಿದ್ರು. ಸೊ ನಾವು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲಪ್ಪ ಪಾಡೀಶ್ವಾಡ್ರಿ.